ನಾರ್ಮಲ್ ಆಗಿ ಆ ವಿಷಯ ಏನು ಬದಲಾವಣೆ ಇಲ್ಲ. ಮೂಡುಬಿದ್ರೆ ಕಾರ್ಯಕ್ರಮ ಜಂಬೂರಿ ಮೂಡುಬಿದ್ರೆಯಲ್ಲಿ ಎರಡು ಮೂರು ಸಭೆಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ನಮ್ಮ ಮೋಹನ್ ಅಲ್ವ ಅವರು ಪೂಜಾ ತಂದೆ ಅವ್ರನ್ನ ಉತ್ತಮವಾದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದು ಬರಲೇ ಬಿಟ್ಟು ಅಂತ ಮಾಡ್ತೀವಿ. ನಾನು ಬಂದಿದ್ದೀನಿ ಶಿಶು ಮಡಿಗೆ ಕೂಡ ಮಾಡ್ಕೊಂಡು ಬಂದಿದ್ದೀನಿ. ದೂರ ನಿಯೋಜಿತ ಕಾರ್ಯಕ್ರಮ ಒಂದು ರೀತಿಯಲ್ಲಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಎನ್ ಸಿ ಸಿ ಥರ ಮಕ್ಕಳಲ್ಲಿ ಒಂದು ಡಿಸಿಪ್ಲಿನ್ ತರಬೇಕು, ಒಂದು ಕ್ಯಾರೆಕ್ಟರ್ ಬಿಲ್ಡಿಂಗ್ ಮತ್ತು ದೇಶಪ್ರೇಮ ಮೂಡಿಸುವಂಥ ಒಂದು ಶಿಸ್ತನ್ನು ತರುವಂಥ ಒಂದು ಸಂಸ್ಥೆ ಕರ್ನಾಟಕದಲ್ಲಿ ಉತ್ತಮ ರೀತಿಯಲ್ಲಿ ಕರ್ನಾಟಕ ಸರ್ಕಾರ ಸದಾಕಾರ ಕರ್ಕೊಂಡು ಬಂದಿದೆ. ಈ ಬಾರಿ ದೇಶ ವಿದೇಶಗಳಿಂದ ಅಲ್ಲಿ ಹೋಗಿ ಅವರಿಗೆ ಬೆಂಬಲವನ್ನು ಕೊಡುವಂಥ ಉತ್ತೇಜನ ಕೊಡೋದಕ್ಕೆ ನಾನು ಕೊರತೆ ಆಗುತ್ತೆ. ನಿನ್ನೆ ಆಗಿದೆ ಪೊಲೀಸರಿಗಾಗಲೇ ಏನು ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಪೋಸ್ಟ್ ಮಾರ್ಟಮ್ ಮಾಡಿ ಮತ್ತು ಪ್ರಮೋಷನ್ ಕೂಡ ವ್ಯಕ್ತಿ ಯಾರಾಗಿದೆ ಆಗಬಾರ್ದಾಗಿತ್ತು. ಭಾಳ ದುಃಖ ಕೂಡ ಅವರ ಪ್ರಮೋಷನ್ ಕೂಡ ಶಾಂತವಾಗಿ ಆಗಿದೆ. ಇನ್ನು ಆ್ಯಸ್ ಫಾರ್ ಆ್ಯಸ್ ಇನ್ವೆಸ್ಟಿಗೇಷನ್ ಕನ್ಸರ್ನ್ ಭಾಳ ಪ್ರಗತಿಯಲ್ಲಿದೆ. ನಮ್ಮ ವಿಶ್ವಾಸ ಇದೆ ಆದಷ್ಟು ಬೇಗನೆ ಯಾರೇ ಐ ವಿಟ್ನೆಸಸ್ ಎಲ್ಲ ಇಬ್ಬರು ಮಾಡಿದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ ಅವ್ರನ್ನ ಲ್ಯಾಬ್ ಮಾಡ್ತೀವಿ. ಆದಷ್ಟು ಬೇಗ ಮಾಡಿ ಅರೆಸ್ಟ್ ಮಾಡಿ ವಿಚಾರಣೆ ಒಳಪಡಿಸ್ತೀವಿ. ವಿಚಾರಣೆ ಕಾಲಕ್ಕೆ ಕಾರಣ ಏನು, ಅದು ಹಿನ್ನೆಲೆ ಏನು, ಸತ್ಯಾಸತ್ಯನ ಹೊರಬಿಡಬೇಕಿದೆ. ಈ ಮಧ್ಯೆ ನಾನು ಸಂಪೂರ್ಣ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಮಾಧ್ಯಮಗಳಿಗೆ ಇಷ್ಟಪಡ್ತೇನೆ. ಯುವಕರುಗಳಿಗೆ ಅವಕಾಶಗಳನ್ನು ಕೊಟ್ಟೆ. ಶಾಂತಿ ಸುವ್ಯವಸ್ಥೆ ಕಟ್ಟೆ ಆಗಲಿ ಅಂತ ಯಾರು ಕೂಡ ನೋಡ್ಕೋಬಹುದು. ಶಾಂತಿಯನ್ನು ಕಾಪಾಡ್ಕೋಬೇಕು, ಪರಸ್ಪರ ವಿಶ್ವಾಸದೊಂದಿಗೆ ಹೋಗುವಂಥ ಅವಶ್ಯಕತೆ ಇದೆ. ಪೊಲೀಸರಿಗೆ ಬಿಟ್ಟುಬಿಡಿ, ಅವರು ಸ್ವತಂತ್ರವಾಗಿ ಯಾವುದೇ ಒತ್ತಾಯ ಒತ್ತಡದಲ್ಲಿ ಮುಕ್ತವಾಗಿ ಅದನ್ನು ತನಿಖೆಯನ್ನು ಮಾಡ್ತಾರೆ. ಯಾರೇ ಇರಲಿ ತಪ್ಪಿಸ್ತಾರೆ ಅವ್ರ ಮೇಲೆ ಕೂಡಲೇ ಕಾನೂನಾತ್ಮಕ ಕ್ರಮ ಗುರುತು ನೋಡಿ.